ಚೌಕಿದಾರ್ ಅನ್ನೋ ಪದದ ಅರ್ಥ ಪ್ರಧಾನಿಗೆ ಗೊತ್ತಿಲ್ಲ, ಮೋದಿ ಅನ್ನೋನು ದೊಡ್ಡ ಅನಾಹುತ, ಅವ ಏನ್ ಮಾಡ್ತಾನೋ ಏನೋ ಗೊತ್ತಿಲ್ಲ, ಅವನ ಹಿಂದಿರೋರ್ಗೆ ತಿಳಿತಾ ಇಲ್ಲ, ನಮ್ಗೇನ್ ತಿಳಿಯತ್ತೆ ಅಂತ ಕೊಪ್ಪಳದಲ್ಲಿ ವೆಂಕಟರಾವ್ ನಾಡಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೆಂಕಟರಾವ್ ನಾಡಗೌಡ ಏಕವಚನದಲ್ಲಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿರೋದು, ಮೋದಿ ಅನ್ನೋನು ದೊಡ್ಡ ಅನಾಹುತ ಅಂತ ಹೇಳ್ತಾ ಅವ ಏನ್ ಮಾಡ್ತಾನೋ ಏನೋ ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಚೌಕಿದಾರ್ ಪದದ ಅರ್ಥವೇ ಗೊತ್ತಿಲ್ಲ ಅಂತ ಕೂಡ ಹೇಳಿದ್ದು, ಅವನ ಹಿಂದಿರೋರ್ಗೆ ತಿಳಿತಾ ಇಲ್ಲ, ಇನ್ ನಮ್ಗೇನ್ ತಿಳಿಯತ್ತೆ ಅಂತ ಮೋದಿ ವಿರುದ್ಧ ಏಕವಚನದಲ್ಲಿ ವ್ಯಂಗ್ಯವಾಡಿದ್ದಾರೆ. ಇನ್ನು ಕೊಪ್ಪಳದಲ್ಲಿ ವೆಂಕಟರಾವ್ ನಾಡಗೌಡ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಸರ್ಜಿಕಲ್ ಸ್ಟ್ರೈಕ್ ನಾಲ್ಕು ಯುದ್ಧ ಮಾಡ್ಯಾರ, ನಾಲ್ಕು ಯುದ್ಧ ಗೆದ್ದೀವಿ ನಾವು ಪಾಕಿಸ್ತಾನದಲ್ಲಿ, ಅದನ್ನ ಹೇಳಂಗಿಲ್ಲ. ಇಲ್ಲ ಯಾವ್ದೋ ಹೋಗಿ ಒಂದ್ ಬಾಂಬ್ ಅಂತ ಹೋಗೋದು ನೋಡು ಮಾಡಿ ಯುದ್ಧ ಮಾಡಿ, ಅಲ್ಲಿ ಸೈನಿಕರು ಮಾಡ್ಯಾರ, ನೀತಿ ಏನ್ ಮಾಡ, ಯಾರು ಚೌಕಿದಾರ್ರಿ ಅಂತ ಅರ್ಥನ ಗೊತ್ತಿಲ್ಲ. ಎಲ್ಲರೂ ಚೌಕಿದಾರ ಅಂತ ನೀವು ಇನ್ನೊಂದು ಚೌಕಿನ ಹೋಗಿ ಎಲ್ಲರೂ ಶಾಮಣಕ್ಕೆ ಹೋಗಿ ಆ ದೇಶದಲ್ಲಿ ನೋಡ್ಕೊಂಡ್ ಬರ್ತೀನಿ, ಈ ದೇಶದಲ್ಲಿ ಇದೆ ಅಲ್ಲಿ ಚೂಡಕ್ಕೆ ಹಿಡಿಸ್ಕೊಂಡ್ರೆ ನಾವು ಹಂಗಾಗಿ ಅಲ್ಲಿ ಇಲ್ಲಿ ನಮ್ಮದು ಗತಿ ಏನು? ಇದೊಂದು ಸಾರಿ ನೀವೇನಾದ್ರೂ ಅದನ್ನ ಗೆಲ್ಲಿಸಿ ಬಿಡ್ತೀವಿ, ಮುಂದಿನ ಸಲ ಯಾವ್ದೇ ಎಲೆಕ್ಷನ್ ಏನಾದ್ರು ಬೈದ ಲಾಸ್ಟ್ ಎಲೆಕ್ಷನ್ ಡಿಕ್ಟೇಟ್ ಅವ್ನು ಬೇಕಿದ್ರೆ ಎಲೆಕ್ಷನ್ ಬೇಡ ಇಲ್ಲ ಅಲ್ಲಿ ಬರ್ತದೆ ಪರಿಸ್ಥಿತಿ. ಅದಕ್ಕೆ ಏನ್ ತರ್ತಾನೋ ಏನು ಮಾಡ್ತಾನೋ ಯಾರಿಗೂ ಗೊತ್ತ, ಅನಾಹುತ ಅಂದ್ರೆ ಅನಾಹುತ ಏನ್ ತಿಳಿಯದೇ ಇಲ್ಲ ಅವ್ರು, ಹಿಂದಿ ದೂಪ ತಿಳಿಯೋರು ನಮಗೇನ್ ತಿಳಿಯ ಸುಳ್ಳ, ಅವ್ರ ಜೊತೆಗಿದ್ದರೆ ತಿಳಿದಾರೆ ಪರಿಸ್ಥಿತಿ, ನಮಗೇನ್ ತಿಳಿಯೋದಿಲ್ಲ, ನಮಗೆ ನಿಮಗಂತೂ ಇನ್ನೂ ತಿಳಿಯೋದ್ರೆ ಏನಾಗುತ್ತೋ ಏನು.